ಹಾಯ್ ಹಲೋ ನಮಸ್ಕಾರ, ಸಿನಿಲಹರಿ ಎಂಟರ್ಟೈನ್ಮೆಂಟ್ ಚಾನಲ್ಗೆ ಸ್ವಾಗತ. ನಾನು ರಕ್ಷಾ ಶಂಕರ್. ಇವತ್ತು ಬಿಗ್ ಬಾಸ್ ಖ್ಯಾತಿಯ ಡಿ ಎಸ್ ಅಲ್ಲ ರೌಡಿ ಬೇಬಿ ಅಂತಾನೆ ಫೇಮಸ್ ಆಗಿರುವಂತ ದಿವ್ಯಾ ಸುರೇಶ್ ಅವರಿದ್ದಾರೆ. ಬನ್ನಿ ಅವ್ರ ಹತ್ರ ಮಾತಾಡ್ಸ್ಕೊಂಡು ಬರೋಣ. ಹಲೋ ಮ್ಯಾಮ್. ಹಾಯ್. ಲುಕಿಂಗ್ ಗಾರ್ಜಿಯಸ್. ಥ್ಯಾಂಕ್ ಯು. ಸೂಪರ್ ಆಗಿದ್ದೀನಿ ಇವಾಗ. ಓಕೆ, ಆಕ್ಸಿಡೆಂಟ್ ಆಗಿತ್ತು, ಏನಾಯ್ತು ಆಕ್ಚುಲಿ, ಮತ್ತೆ ಇವಾಗ ಹೇಗಿದ್ದೀರಾ? ಸೊ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡು ವಾಪಸ್ ಬರ್ತಾ ಗಾಡಿನಲ್ಲಿ ಬಿದ್ದೋಗ್ಬಿಟ್ಟಿದ್ದೆ. ಇವಾಗ ಆಲ್ಮೋಸ್ಟ್ ರಿಕವರ್ ಆಗಿದೆ, ಸ್ವಲ್ಪ ಸ್ವಲ್ಪ ಮಾರ್ಕ್ಸ್ ಇದೆ ಅಷ್ಟೇ, ಒಂದು ಸ್ವಲ್ಪ. ಸೊ ಯಾ, ರೌಡಿ ಬೇಬಿ ಸಿನಿಮಾ ರಿಲೀಸ್ ಆಗ್ತಿದೆಯಲ್ಲ, ಬ್ಯಾಕ್ ಟು ಫಾರ್ಮ್ ಅಂತ ಮತ್ತೆ ಬ್ಯಾಕ್ ಟು ಫಾರ್ಮ್ ಆಗಿದ್ದೀನಿ. ಬಿಗ್ ಬಾಸ್ ನಲ್ಲಿ ನಾವು ನೋಡಿದ್ದ ದಿವ್ಯಾ ಸುರೇಶ್ ವೆರಿ ಎಮೋಷನಲ್, ವೆರಿ ಫ್ರೆಂಡ್ಲಿ, ವೆರಿ ಬಬ್ಲಿ ಬಬ್ಲಿ ಅಂತ. ಸೊ ಈ ರೌಡಿ ಬೇಬಿ ಹಿಂಗೆ? ಸೊ ಐ ಥಿಂಕ್ ರೌಡಿ ಬೇಬಿನೂ ಹಾಗೆ ಅಂತ, ಹಾಗೇನೆ ಎಮೋಷ್ನಲ್ ಅಲ್ಲ, ಬಟ್ ಫುಲ್ ರೌಡಿ. ರೌಡಿ ಬೇಬಿ ನೀವು ಹೆಸರಲ್ಲೇ ಗೊತ್ತಾಗತ್ತೆ. ಸೊ ನಾನು ಹೀರೋಗೆ ಬೇಬಿ ಅಂತ ಕೂಗ್ತಾ ಇದ್ರೆ, ಬೇರೆಯವರೆಲ್ಲ ನನ್ನನ್ನು ರೌಡಿ ರೌಡಿ ಅಂತ ಕೂಗ್ತಾರೆ ಸಿನಿಮಾನಲ್ಲಿ, ಬಿಕಾಸ್ ಆ ಥರ ಒಂದು ಪಾತ್ರ ನಾನು ಮಾಡ್ತಾ ಇದ್ದೀನಿ. ಯಾ. ಸೊ ಆಫ್ಟರ್ ಬಿಗ್ ಬಾಸ್ ರೌಡಿ ಬೇಬಿ ಆದ್ಮೇಲೆ ಇನ್ಯಾವುದೇ ಪ್ರಾಜೆಕ್ಟ್ಸ್ ನಿಮ್ಮ ಕೈಗೆ ಸಿಕ್ಕಿದೆ? ಮಾತುಕತೆಗಳು ನಡೀತಾ ಇದೆ ಇವಾಗ. ಇವಾಗ ತಾನೇ ರಿಕವರ್ ಆಗಿದ್ದೀನಿ. ಫಸ್ಟು ರೌಡಿ ಬೇಬಿ ನಾನು ನೋಡ್ಕೊಳ್ಬೇಕಲ್ಲ ಸ್ಕ್ರೀನ್ ಮೇಲೆ ಯಾವ ಥರ ಕಾಣಿಸ್ತೀನಿ ಏನು ಅಂತ. ಸೊ ರೌಡಿ ಬೇಬಿ ರಿಲೀಸ್ ಆದಮೇಲೆ ಬೇರೆ ಏನಾದರೂ ಮುಂದುವರ್ಸೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಡಿ ಎಸ್ ಅವ್ರು ಏನಾದರೂ ತುಂಬ ಚೂಸಿನಾ ಸ್ಕ್ರಿಪ್ಟ್ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ? ಖಂಡಿತ ಇರಲೇಬೇಕಲ್ಲ, ನಾವು ಯಾವ್ದಾದ್ರು ಸಿನಿಮಾ ಮಾಡ್ತಾ ಇದ್ದೀವಿ ಅಂತಂದರೆ ನನಗೆ ಈ ಥರ ಪಾತ್ರ ಮಾಡಬೇಕು ನಾನು ಅಂತ ಇಷ್ಟ, ಪರ್ಸ್ನಲ್ ಆಗಿ ನಮಗೆ ಇಷ್ಟ ಇರುತ್ತೆ. ಸೊ ಅಫ್ಕೋರ್ಸ್ ನನಗೂ ಕೆಲವೊಂದು ನಾನು ಈ ಥರ ಪಾತ್ರ ಮಾಡಬೇಕು ಅಂತ ತಲೆಯಲ್ಲಿದೆ. ಯಾ. ಸೊ ಮಂಜು ಅವರು ನಿಮ್ಮ ಫ್ರೆಂಡ್ಶಿಪ್, ಅದ್ರ ಬಗ್ಗೆ ಹೇಳಿ ಸ್ವಲ್ಪ, ಹೆಂಗೆ ಮೀಟ್ ಮಾಡ್ತಿದ್ದೀರಾ ಮತ್ತೆ ಆಫ್ಟರ್ ಬಿಗ್ ಬಾಸ್ ಹೆಂಗೆ? ಖಂಡಿತ ಎಲ್ಲರಿಗೂ ಗೊತ್ತಿರೋ ಹಾಗೆ ಮಂಜು ನನಗೆ ತುಂಬಾ ಆತ್ಮೀಯರಾದಂಥ ಗೆಳೆಯ ಬಿಗ್ ಬಾಸಲ್ಲಿ, ಬೆಸ್ಟ್ ಫ್ರೆಂಡ್ಸ್ ಎಲ್ಲರೂ ಅದನ್ನೇ ಹೇಳ್ತಾರೆ ಕೂಡ. ಎಸ್, ಅಫ್ಕೋರ್ಸ್ ಬಿಗ್ ಬಾಸ್ ಆದಮೇಲೆ ನಾವು ಮೀಟ್ ಮಾಡ್ತಾ ಇದ್ದೀವಿ ಅವಾಗ ಅವಾಗ. ಆ ಫ್ರೆಂಡ್ಶಿಪ್ ಅನ್ನೋದು ಹಾಗೆ ಕ್ಯಾರಿ ಮಾಡ್ತಾ ಇದ್ದೀವಿ, ಓನ್ಲಿ ಬಿಗ್ ಬಾಸ್ಗೆ ಮಾತ್ರ ಸೀಮಿತ ಇರಲಿಲ್ಲ ನಮ್ಮ ಒಂದು ಫ್ರೆಂಡ್ಶಿಪ್. ಸೊ ಅದನ್ನು ಹಾಗೆ ಕ್ಯಾರಿ ಮಾಡ್ತಾ ಇದ್ದೀವಿ. ಓಕೆ, ನಿಮ್ಮ ಬ್ರದರ್ ಡಿ ಯು ಅವ್ರ ಬಗ್ಗೆ ಹೇಳಿ. ಸೊ ನನ್ನ ಬ್ರದರ್ ಡಿ ಯು ಅಫ್ಕೋರ್ಸ್ ಈಗಲೂ ಕೂಡ ನನ್ನ ಬ್ರದರೇ ಅವಳು. ವಿ ಯೂಸ್ ಟು ಕಾಲ್ ಈಚ್ ಅದರ್ ಆ್ಯಸ್ ಅ ಬ್ರೋ ಅಂತ. ಸೊ ಎಸ್, ನಾವು ಕ್ಲೋಸ್. ಅವಳು ಬಂದಿದ್ಲು ಕೂಡ ನೋಡ್ಕೊಂಡು ಹೋಗೋದಕ್ಕೆ ಮನೆಗೆ, ಏನು ಬ್ರೋ ಯಾಕೆ ಬ್ರೋ ಅಂತ. ಸೊ ಎಸ್, ಐ ಲವ್ ಅವರ್ ಸೋ ಮಚ್. ಸೊ ಎಷ್ಟು ಮಟ್ಟಿಗೆ ಬಿಗ್ ಬಾಸ್ ಮನೆ, ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್, ಟಾಸ್ಕ್ಸ್ ಎಲ್ಲ ಮಿಸ್ ಮಾಡ್ಕೋತಿದ್ದೀರಾ? ಮರ್ತೋಗ್ಬಿಡಿದ್ದೀನಿ, ಬಿಕಾಸ್ ಸಿಕ್ಕ ತುಂಬ ಟೈಮ್ ಆಗಿದೆ ಅಲ್ಲ. ಸೊ ಮುಗೀತು, ಐ ಹ್ಯಾವ್ ಗಾಟನ್ ಓವರ್ ದ್ಯಾಟ್. ಸೊ ಮಿಸ್ ಮಾಡ್ಕೊಳ್ಳೋದಂತೂ ಖಂಡಿತ. ಏ, ಮತ್ತೆ ಟಾಸ್ಕ್ ಆಡಬೇಕು ನಾನು, ಮತ್ತೆ ಒಳಗಡೆ ಇರಬೇಕಾಗಿತ್ತು ಅಂತ. ಇವಾಗ ನೆಕ್ಸ್ಟ್ ಸೀಸನ್ ಸ್ಟಾರ್ಟ್ ಆಗುತ್ತಲ್ಲ, ಸೊ ಓ ನಾವಿದ್ವಿ ಅಲ್ಲಿ ಅನ್ನೋದೆಲ್ಲ ಫೀಲ್ ಬರುತ್ತಲ್ಲ, ಏ ನಾವು ಅಲ್ಲೇ ಕುತ್ಕೊಂಡಿದ್ವಿ, ನಾವು ಈ ಟಾಸ್ಕ್ ಮಾಡಿದ್ವಿ ಅಂತ. ಖಂಡಿತ ಬಿಗ್ ಬಾಸ್ ಮನೇನ ಮಿಸ್ ಮಾಡ್ಕೊಳ್ತೀನಿ, ಬಟ್ ಮುಗೀತ ಕತೆ ಅದು. ಕಮಿಂಗ್ ಬ್ಯಾಕ್ ಟು ರೌಡಿ ಬೇಬಿ, ಖಂಡಿತ ತುಂಬಾ ಚೆನ್ನಾಗಿತ್ತು, ತುಂಬ ಫ್ರೆಂಡ್ಲಿ ಆಗಿದ್ವಿ ನಾವು. ಕೋಪ ಮಾಡ್ಕೊಳ್ಳೋದು, ಬೇಜಾರು ಮಾಡ್ಕೊಳ್ಳೋದು, ಖುಷಿ ಖುಷಿಯಾಗಿರೋದು ಎಲ್ಲ ಇತ್ತು ಸಿನಿಮಾ ಶೂಟಿಂಗ್ ಮಾಡಬೇಕಾದ್ರೆ. ಹೀ ಈಸ್ ವೆರಿ ಯಂಗ್, ಅರ್ಥ ಮಾಡ್ಕೊತ ಇದ್ರು. ಓ ಇವಾಗ ಒಂದು ಸಾಂಗ್ ಶೂಟ್ ಮಾಡಬೇಕಾದ್ರೆ ಕೃಷ್ಣ ಸರ್ ಬಿಸಿಲಿದೆ ಅಂತಂದರೆ ಸರಿ ಕುತ್ಕೊಳ್ಳಿ ಒಂದು 5 minutes ರೆಸ್ಟ್ ಮಾಡಿ ಆ ಥರ. ಸೊ ತುಂಬ ಫ್ರೆಂಡ್ಸ್ ಥರ, ಇವಾಗ ಒಂದು 10 ಜನ ಫ್ರೆಂಡ್ಸ್ ಇಟ್ಕೊಂಡು ಸಿನಿಮಾ ಮಾಡಿದ್ರೆ ಹೆಂಗಿರುತ್ತಲ್ಲ, ಆ ಫೀಲಿಂಗ್ ಇತ್ತು ಸಿನಿಮಾ ಶೂಟಿಂಗ್ ಮಾಡಬೇಕಾದ್ರೆ. ಹೀ ಈಸ್ ಸಚ್ ಅ ನೈಸ್ ಪರ್ಸನ್, ಅಂದರೆ ಅರ್ಥ ಆಗೋ ಥರ ಎಲ್ಲ ಹೇಳ್ಕೊಡ್ತಾ ಇದ್ರು, ಹಂಗೆ ಮಾಡಿ, ಹಿಂಗೆ ಮಾಡಿ, ಹಿಂಗೆ ಮಾಡಿ ಅಂತ. ಸೊ ಯಾ, ಯಂಗ್ ಅಂಡ್ ಎನರ್ಜೆಟಿಕ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಓಕೆ, ಇವತ್ತು ನಿಮ್ಮ ಟ್ರೈಲರ್ ಲಾಂಚ್ನ ಹೆಚ್ ಡಿ ಕುಮಾರಸ್ವಾಮಿ ಅವರು ಮಾಡ್ತಿದ್ದಾರೆ, ಅದ್ರ ಬಗ್ಗೆ ನಿಮ್ಮ ಎಕ್ಸ್ಪೀರಿಯನ್ಸ್? ಇಟ್ಸ್ ಎನ್ ಆನರ್ ಟು ಬಿ ಹಿಯರ್. ನಿಜ ಹೇಳಬೇಕು ಅಂತಂದರೆ ನನಗಿದು ತುಂಬಾ ಎಮೋಷ್ನಲಿ ಕನೆಕ್ಟ್ ಆಗಿದ್ದೀನಿ ಇದಕ್ಕೆ, ಬಿಕಾಸ್ ತುಂಬ ದೊಡ್ಡ ಮಟ್ಟದಲ್ಲಿ ನಾನು ಮೊದಲನೇ ಸಲ ನೋಡ್ತಾ ಇರೋದಿದ್ದೀನಲ್ಲ ಆಫ್ಟರ್ ಬಿಗ್ ಬಾಸ್. ನನ್ನ ಒಂದು ಸಿನಿಮಾ, ಒಂದು ಪ್ರಮುಖ ಪಾತ್ರ ಮಾಡಿದ್ದೀನಿ ಈ ಸಿನಿಮಾನಲ್ಲಿ ಅಂದಾಗ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಿದ್ದಾರೆ, ಕುಮಾರಸ್ವಾಮಿ ಸರ್ ಬರ್ತಿದ್ದಾರೆ. ಸೊ ಎಕ್ಸೈಟ್ ಆಗಿದ್ದೀನಿ, ಅಟ್ ದ ಸೇಮ್ ಟೈಮ್ ತುಂಬಾ ಖುಷಿ ಆಗ್ತಿದೆ ನನಗೆ. ಓಕೆ, ನನ್ನ ಸಿನಿಮಾ ಅನ್ನೋದಿರುತ್ತಲ್ಲ. ಸೊ ಯಾ, ಉಡಿ ಬೇಬಿ ಎಂತ ಎಕ್ಸ್ಪೀರಿಯನ್ಸ್ ಇತ್ತು ನಿಮಗೆ? ಸೊ ಎಸ್, ಅಫ್ಕೋರ್ಸ್ ಇವಾಗ ಒಂದು 5 ಜನ ಫ್ರೆಂಡ್ಸ್ ಸೇರ್ಕೊಂಡು ಟ್ರಿಪ್ಪಿಗೆ ಹೋದಾಗ ಯಾವ ಥರ ಮಜಾ ಮಾಡ್ತಾರೆ, ಎಷ್ಟು ಖುಷಿ ಖುಷಿಯಾಗಿರ್ತಾರೆ. ಆ ಒಂದು ನನ್ನ ಫ್ರೆಂಡ್ಸ್ ಜೊತೆ ನಾನು ಆಚೆ ಹೋಗಿದ್ದೀನೇನು ಅನ್ನೋ ಥರ ಫೀಲ್ ಬಂತು. ಬಿಕಾಸ್ ನಾವು ರೌಡಿ ಬೇಬಿ ಸಿನಿಮಾನ ಚಿಕ್ಕಮಂಗ್ಳೂರ್ ಆ ಕಡೆ, ಮ್ಯಾಂಗ್ಳೂರ್ ಆ ಕಡೆ ಎಲ್ಲ ಶೂಟ್ ಮಾಡಿದ್ದೀವಿ. ಸೊ ತುಂಬಾ ಮಜಾ ಮಾಡ್ಕೊಂಡು ಶೂಟ್ ಮಾಡಿರೋದು. ಸೊ ಎಲ್ಲ ಥರ ಕನೆಕ್ಟ್ ಆಗಿದ್ದೀನಿ ನಾನೊಂದು ಈ ಒಂದು ಸಿನಿಮಾಗೆ, ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ ಹೆಂಗೆ ಬಂದಿರುತ್ತೆ ಏನು ಅಂತ. ಸೊ ಓವರ್ ಆಲ್ ಜರ್ನಿ ನೆಕ್ಸ್ಟ್ ಲೆವೆಲ್.
ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ದಿವ್ಯಾ ಸುರೇಶ್ ಅವರ ರೌಡಿ ಬೇಬೀಸ್ ಚಿತ್ರದ ಮಾತು. ಕ್ಯಾಮ್ರಾ ಪರ್ಸನ್ ಪ್ರಕಾಶ್ ಜೊತೆ ನಾನು ರಕ್ಷಾ ಶಂಕರ್, ಸಿನಿಲಹರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಿನಿಲಹರಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.